ಆಕೆ ಹಗಲಿರುಳು ಸಾಕಿ ಸಲಹೆದ ಮಕ್ಕಳು ಇದೀಗ ಆಕೆಗಿಂತ ಎತ್ತರೆತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಸಾವಿರಾರು ಮಂದಿಗೆ ಆಸರೆಯಾಗಿ ನಿಂತಿದ್ದಾರೆ ಇಷ್ಟಕ್ಕೂ ಆ ಮಾತೆ ಬೆಳೆಸಿದ್ದ ಮಕ್ಕಳೆಷ್ಟು ಗೊತ್ತೇ ಸರಾಸರಿ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಹೌದು ಒಂದು ಇಲಾಖೆಯೋ ಸಂಸ್ಥೆಯೋ ಮಾಡಬಹುದಾದ ಬಹುದೊಡ್ಡ ಪುಣ್ಯದ ಕೆಲಸವನ್ನು ಮಾಡಿ ಮನುಜಕುಲಕ್ಕೆ ಪ್ರಕೃತಿಯ ಪಾಠ ಹೇಳಿಕೊಟ್ಟ ಈ ಮಹಾಮಾತೆಯೇ ಸಾಲು ಮರದ ತಿಮ್ಮಕ್ಕ ಇಳಿ ವಯಸ್ಸಿನಲ್ಲಿರುವ ತಿಮ್ಮಕ್ಕ ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದಾರೆ ತಮಗೆ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ತಿಮ್ಮಕ್ಕ ಸುಮ್ಮನೆ ಕಾಲ ಕಳೆದಿಲ್ಲ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ್ದರು ಓದು ಬರಹ ಗೊತ್ತಿಲ್ಲದ ತಿಮ್ಮಕ್ಕ ವಿದ್ಯಾವಂತರಿಗಿಂತಲೂ ವಿಸ್ತಾರವಾಗಿ ಯೋಚಿಸಿ ಪರಿಸರ ಸಂರಕ್ಷಣೆಯಲ್ಲಿ ಹೆಜ್ಜೆ ಉರಿದ್ದರು ಇದು ತಲೆ ತಲಾಂತರಕ್ಕೆ ಉಳಿಯುವ ಸಮಾಜ ಸೇವೆ ಎಂಬುದನ್ನು ಜನರು ಗಮನಿಸಿದ್ದಾರೆ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿಗೆ ಭಾಜನವಾಗಿರುವ ತಿಮ್ಮಕ್ಕ ಅವರ ಹೆಸರನ್ನು ಲಾಸ್ ಏಂಜಲೀಸ್ ಮತ್ತು ಕ್ಯಾಲಿಫೋರ್ನಿಯಾಗಳಲ್ಲಿ ಸ್ಥಾಪನೆಯಾದ ಪರಿಸರ ಶಿಕ್ಷಣ ಸಂಸ್ಥೆಗೆ ನಾಮಕರಣ ಮಾಡಲಾಗಿದೆ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ಸಾಲು ಮರದ ತಿಮ್ಮಕ್ಕ ಕುದೂರಿನಿಂದ ಹುಲಿಕಲ್ವರೆಗೆ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರ ಬದಿಯಲ್ಲಿ ಸುಮಾರು ಇನ್ನೂರ ಎಪ್ಪತ್ತೈದಕ್ಕೂ ಅಧಿಕ ಮರಗಳಿಗೆ ಜೀವ ತುಂಬಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ಸಂದಿರುವ ಪ್ರಶಸ್ತಿಗಳು ಅಸಂಖ್ಯಾತ ವೃಕ್ಷಮಾತೆ ತಿಮ್ಮಕ್ಕ ಮನುಕುಲಕ್ಕೆ ನೀಡಿದ ಕಾಣಿಕೆ ಅಪಾರ ಈ ಸಾಲು ಮರದ ತಿಮ್ಮಕ್ಕ ಆಸ್ಪತ್ರೆ ಸೇರಿದ್ದಾರೆ ಅವಳ ಮಕ್ಕಳು ತಬ್ಬಲಿಯಾಗದಿರಲಿ ಆ ಮರಗಳ ಜೊತೆಗೆ ಇನ್ನಷ್ಟು ಸಸಿಗಳು ಎದ್ದು ಬರಲಿ ವೃಕ್ಷಮಾತೆ ಇನ್ನಷ್ಟು ವರ್ಷ ನಮ್ಮೊಂದಿಗಿರಲಿ ಎಂಬುದೇ ಎಲ್ಲರ ಆಶಯ